ಬಿಜೆಪಿಗೆ ಒಲವಿರುವಂತ ಒಂದಷ್ಟು ಪರ್ಸೆಂಟೇಜ್ ಆಫ್ ವೋಟರ್ಸ್ ಲಿಂಗಾಯತರಲ್ಲಿ ಇದ್ದಾರೆ. ನಾಯಕರುಗಳು ಹೊರಗಿಂತ ಬಂದರು ಒಳಗಿಂತ ಬಂದರು ಅನ್ನೋ ಪ್ರಶ್ನೆ ಅದು ಪಕ್ಷದ ಅನುಕೂಲಕ್ಕಾಗಿ ಹೇಳೋದೇ ಹೊರತು ಜಗದೀಶ್ ಶೆಟ್ಟರ್ ಇಲ್ಲಿ ಮುಖ್ಯ ಅಲ್ಲ. ಜನರ ಕಷ್ಟಗಳು ನಿವಾರಣೆ ಆಗೋದು ಮುಖ್ಯ, ಅದನ್ನೆಲ್ಲ ಈಡೇರಿಸ್ತಾರೆ ಅನ್ನೋ ಭರವಸೆ ಯುವಜನರಿಗೆ, ಕೃಷಿಕರಿಗೆ, ಮಹಿಳೆಯರಿಗೆ ಖಂಡಿತವಾಗಿದೆ. ಅವರು ಕಾಂಗ್ರೆಸ್ದ ಪಕ್ಷವನ್ನು ಬೆಂಬಲಿಸ್ತಾರೆ, ಕಾಂಗ್ರೆಸ್ಸನ್ನು ಕೈ ಹಿಡಿತಾರೆ ಅನ್ನುವಂಥ ಭರವಸೆ ನನಗಾದರೂ ಇದೆ. ನಮಗೆ ಎಲ್ಲ ಜಾತಿನೂ ಎಲ್ಲ ಜಾತಿಯವ್ರನ್ನ ಎಲ್ಲ ಸಮುದಾಯದವ್ರನ್ನ ಎಲ್ಲ ಧರ್ಮದವ್ರನ್ನ ಎಲ್ಲರನ್ನೂ ಜೊತೆಗೆ ತೊಗೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡುವುದು ಒಂದು ಬಿ ಜೆ ಪಿದು ಒಂದು ಏನು ಸ್ಟ್ರಾಟಜಿ ಇದೆ, ಅದು ಆ ಥರದ ಸ್ಟ್ರಾಟಜಿ ಕಾಂಗ್ರೆಸ್ನವರು ಮಾಡಬೇಕು. ಅದಕ್ಕೊಂದು ವಿರೋಧವಾಗಿ ಒಂದು ಜಸ್ಟಾಪೋಸ್ ಆಗುವಂಥದ್ದು ಆಗಲೇಬೇಕು. ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಈ ಸಾರಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಹುರಿಯಾಳು, ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಎಲ್ಲ ಜನ ಮಾತನಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಇತ್ತೀಚೆಗೆ ಒಂದು ವರ್ಷದ ಈಚೆಗೆ ಬಂದಿರುವಂಥ ರಾಜ್ಯ ಸರ್ಕಾರ, ಕಾಂಗ್ರೆಸ್ ರಾಜ್ಯ ಸರ್ಕಾರ ಅದು ತಾನು ಕೊಟ್ಟ 5 ಗ್ಯಾರಂಟಿಗಳನ್ನು ಸಮರ್ಥವಾಗಿ ಜಾರಿಗೊಳಿಸಿ ಜನಪ್ರಿಯತೆಯ ಅಲೆಯಲ್ಲಿ ತೇಲ್ತಾ ಇದೆ. ಈ ನಿಟ್ಟಿನೊಳಗೆ ಎಲ್ಲ ಸಮುದಾಯಗಳ ಜನ, ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ, ಮತ್ತು ಮೇಲ್ವರ್ಗದ ಜನ ಆದ ಲಿಂಗಾಯತರು ಮತ್ತು ರೆಡ್ಡಿ ಸಮುದಾಯ ಎಲ್ಲವೂ ಕೂಡ ಕಾಂಗ್ರೆಸ್ ಪರವಾಗಿ ನಿಲ್ಲುತ್ತೆ ಅನ್ನುವಂಥ ಮಾತಿನಲ್ಲಿ ಎರಡು ಮಾತಿಲ್ಲ. ಈ ಬಾರಿ ಜಗದೀಶ್ ಶೆಟ್ಟರ್ ಅವರು ಸುಮಾರು 100,000 ಅಧಿಕ ಮತದಿಂದ ಗೆಲ್ಲುವಂಥ ವಿಶ್ವಾಸ ನಮಗೈತಿ. ಇವತ್ತು ನೋಡಿರಿ, ನಾವು ಯಾವುದು ಸಮುದಾಯದ ಮೇಲೆ, ನಾವು ಜಾತಿ ಮೇಲೆ ರಾಜಕಾರಣ ಮಾಡೋಂಗಿಲ್ಲ. ನಮಗೆ ಎಲ್ಲ ಜಾತಿನೂ ಎಲ್ಲ ಜಾತಿಯವ್ರನ್ನ ಎಲ್ಲ ಸಮುದಾಯದವ್ರನ್ನ ಎಲ್ಲ ಧರ್ಮದವ್ರನ್ನ ಎಲ್ಲರನ್ನೂ ಜೊತೆಗೆ ತೊಗೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ಎಲ್ಲ ಜಾತಿಯವ್ರನ್ನ ಎಲ್ಲ ಸಮುದಾಯದವ್ರನ್ನ ಜೊತೆಗೆ ಕರ್ಕೊಂಡು ಹೋಗಿ ನಾವು ಈ ಚುನಾವಣೆಯನ್ನು ಎದುರಿಸ್ತೀವಿ. ಇವತ್ತು ಒಬ್ಬ ಲೇಖಕನಾಗಿ, ಕಲಾವಿದನಾಗಿ ಕಾಂಗ್ರೆಸ್ಸಿಗೆ ಹೆಚ್ಚು ಬಲ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದಾಗ, ಒಂದು ಸ್ಥಳೀಯ ಕಾಂಗ್ರೆಸ್ಸಿನ ಶಾಸಕರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಲಕ್ಷ್ಮಣ್ ಸವದಿ ಕೂಡ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಈ ಚುನಾವಣೆಯ ಒಂದು ಲೆಕ್ಕಾಚಾರ ಇರುತ್ತಲ್ಲ ಅದು, ಅಥವಾ ಒಂದು ಸ್ಟ್ರಾಟಜಿ ಇರ್ತದಲ್ಲ, ಅದರಲ್ಲಿ ಇವರೆಲ್ಲ ಒಳಗೊಂಡು ಅದನ್ನು ಅಧ್ಯಯನ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅನ್ನೋದು ಇದು ಒಂದು. ಎರಡನೇದು, ಬಲಕ್ಕೆ ಮತಗಳ ಒಂದು ಗಳಿಕೆ ಇದೆಯಲ್ಲ, ಅಥವಾ ಮತಗಳ ಬೀಳುವುದಿದೆಯಲ್ಲ, ಅದು ಮುಸ್ಲಿಂ, OBC, ಹಿಂದುಳಿದ ಮತ್ತು ದಲಿತ ಮತಗಳೇನಿದಾವಲ್ಲ, ಇವೆಲ್ಲವೂ ಕಾಂಗ್ರೆಸ್ಸಿಗೆ ಹೋಗುವ ಸಾಧ್ಯತೆಗಳೇ ಜಾಸ್ತಿ ಇದ್ದಾವೆ. ಅಂದರೆ ಈಗ ಲಿಂಗಾಯತರು ಮತಗಳಂತ BJPಗೆ ಹೋಗ್ತವೆ ಅಂತ ಒಂದು ಮೊದಲಿನಿಂದನೂ ಒಂದು ಮಾತಿತ್ತು. ಆದರೆ ಲಿಂಗಾಯತ್ ಮತಗಳು ಒಡೆದು ಹೋಗ್ತವೆ. BJPಗೆ ಒಲವಿರುವಂಥ ಒಂದಷ್ಟು ಪರ್ಸೆಂಟೇಜ್ ಆಫ್ ವೋಟರ್ಸ್ ಲಿಂಗಾಯತರಲ್ಲಿ ಇದ್ದಾರೆ. ಸಮಕಾಲೀನ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿ ಏನಿದೆಯಲ್ಲ, ಅದರಲ್ಲಿ ಪ್ರಜ್ಞಾವಂತ ಮತದಾರ ಏನಿದಾನಲ್ಲ, ಅದರಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಲಿಂಗಾಯತರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿಗೆ ಹೋಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಕಾರಣ ಅಂತಂದರೆ ಒಳ ಜಾತಿಗಳು. ಯಾಕೆಂತಂದರೆ ಜಗದೀಶ್ ಶೆಟ್ಟರ್ ಅವರು ಬನಸಿಗ ಸಮುದಾಯದಿಂದ ಬಂದವರು, ಲಿಂಗಾಯತವಾಗಿ ಹೇಳ್ತಾ, ಲಿಂಗಾಯತದ ಹಿನ್ನೆಲೆಯೊಳಗೆ ಹೇಳ್ತಾ ಇದ್ದೀನಿ. ಈ ಮೃಣಾಲ್ ಏನಿದಲ್ಲ ಹೆಬ್ಬಾಳ್ಕರ್, ಅವನು ಪಂಚಮಸಾಲಿ. ಹೀಗಾಗಿ ಈ ರೈತಾಪಿ ಕುಟುಂಬದ ಪಂಚಮಸಾಲಿ ಲಿಂಗಾಯತ ಮತಗಳು ಹೆಚ್ಚು ಈ ಕಡೆಗೆ, ಅಂದರೆ ಮೃಣಾಲ್ ಹೆಬ್ಬಾಳ್ಕರ್ಗೆ ಬೀಳುವ ಸಾಧ್ಯತೆಗಳಿರೋದ್ರಿಂದ ಮುಸ್ಲಿಂ ಮತದಾರರಲ್ಲಿ ಕೆಲವು ಹೆಚ್ಚಿನ ಮತದಾರರು ಇತ್ತೀಚೆಗೆ ಯಾದಿಯಲ್ಲಿ ಸೇರಿಕೊಂಡಿರೋದ್ರಿಂದ ಅವರು ಈ ಬಾರಿ ಅದೇನೇ ಆಗಲಿ ಮುಸ್ಲಿಂ ಮತದಾರರು 100% ಮತದಾನ ಮಾಡೋಕ್ಕೆ ತಯಾರಾಗಿ ಸಿದ್ಧರಾಗಿ ನಿಂತಿದ್ದಾರೆ. ಸೊ ಈ ಎಲ್ಲ ಕಾರಣಗಳಿಂದ ಒಂದು ಬಲ ಕಾಂಗ್ರೆಸ್ ಕಡೆಗೆ ಹೆಚ್ಚಿದೆ ಅಂತ ನನಗೆ ಅನಿಸೋದು. ಅದೇ ಈಗ ಅವರು ಎಷ್ಟು ಆದರೂ ಹುಬ್ಬಳ್ಳಿ,
ಹೆಬ್ಬಾಳ್ಕರ ಎಷ್ಟು ಬೇಕಾದ್ರೂ ನಿಮ್ಮ ಬೆಳಗಾಂನಲ್ಲಿ ಸಿಗೋರು. ಮೊದಲನೇ ಯೋಚನೆ ಮಾಡೋದು ಹೇಗೆ, ನಂದೇನೋ ಒಂದು ಜಗದೀಶ್ ಶೆಟ್ಟರ್ ಕಡೆ ಕೆಲಸ ಇದ್ರೆ ಹುಬ್ಬಳ್ಳಿಗೆ ಯಾವ ಮಗ ಹೋಗ್ತಾನಪ್ಪ ಅಂತಂತಾರೆ ಜನ. ಯಾರು ಹೋಗಬೇಕು? ಸ್ಥಳೀಯವಾಗಿ ನಮಗೆ ಲಭ್ಯ ಇರುವ ಮತ್ತು ಈಗಾಗಲೇ ಕಳೆದ ಹಲವು ವರ್ಷಗಳಿಂದ ಹೆಬ್ಬಾಳ್ಕರ್ ಅವರು ಜನರ ಜೊತೆಗೆ ಏನು ಒಂದು ಒಡನಾಟ ಇಟ್ಕೊಂಡಿದ್ದಾರೆ. ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ, ಅದು ಸಾಮಾಜಿಕ ಕೆಲಸಗಳಿರ್ಬೋದು, ಸರ್ಕಾರದಿಂದ ಅನುದಾನಗಳು ತಂದು ಬೇರೆ ಬೇರೆ ಸಮುದಾಯಗಳನ್ನು ಅವರುಗಳ ಕೆಲಸಗಳನ್ನು ಮಾಡುವುದಾಗಿರ್ಬೋದು, ಇದರಲ್ಲೆಲ್ಲ ಅವರು ತನ್ನದೇ ಆದಂಥ ಒಂದು ವರ್ಚಸ್ಸನ್ನು ಹೊಂದಿದವರಾಗಿದ್ದಾರೆ. ಹೀಗಾಗಿ ಶೆಟ್ಟರ್ಗೆ ಯಾವ ಹಿನ್ನೆಲೆಯೊಳಗೆ ನಾನು ಮತ ಕೊಡಬೇಕಪ್ಪ, ನಾನು ಯೋಚನೆ ಮಾಡ್ತೀನಿ ಒಬ್ಬ ಮತದಾರನಾಗಿ. ಆ ರೀತಿ ಸಾಧ್ಯತೆಗಳು ಇದ್ದಾವೆ. ರಮೇಶ್ ಕೂಡ ಗೋಕಾಕ್ ಆಗ್ತಾನೆ, ಅವರು ಗೋಕಾಕ್ನವರಾಗಿರೋದ್ರಿಂದ ಅಂಥ ಪ್ರಭಾವ ಏನು ಇಲ್ಲಿ ಆಗಲಿಕ್ಕಿಲ್ಲ, ಮತ್ತು ಆ ಪ್ರಭಾವ ಬೀರುವ ಹಾಗೆ ಅವರು ಯಾವ ಇತ್ತೀಚಿನ ಚಟುವಟಿಕೆಗಳನ್ನು ನಾನು ಕಂಡಿಲ್ಲ. ನಾನು ಸ್ಥಳೀಯವಾಗಿ ನೋಡ್ತಾ ಇರ್ತೀನಲ್ಲ, ಆದರೆ ಗೊತ್ತಾಗೋದಿಲ್ಲ ಒಮ್ಮೆಮ್ಮೆ ಏನು ರಾಜಕೀಯವಾಗಿ ಒಂದು ಒಳಗಿನ ಕೆಲವು ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರಲ್ಲ, ಅವುಗಳ ಬಗ್ಗೆ ಏನು ಹೆಚ್ಚು ನನಗೆ ಮಾಹಿತಿ ಇಲ್ಲ. ಆದರೆ ಒಂದು ಸೆಟ್ ಆಫ್ ವೋಟರ್ಸ್ ಬಿ ಜೆ ಪಿಗೆ ಇದ್ದಾರೆ ಅನ್ನೋದು ಒಂದು ಅನುಮಾನ ಇದ್ದೇ ಇದೆ. ಅಂದರೆ ಈಗಲೂ ಮೋದಿಯವರನ್ನು ಮೆಚ್ಚುವ, ಮೋದಿ ಮ್ಯಾಜಿಕ್ ಇಲ್ಲ ಅಂತ ನಾವು ಅಂತೀವಿ, ಆದರೂ ಕೂಡ ಒಂದು ಅಬ್ಸರ್ವೇಷನ್ನಲ್ಲಿ ಒಂದು ಮೋದಿಯನ್ನು ಮೆಚ್ಚುವ ಒಂದಷ್ಟು ಮತದಾರರು ಇದ್ದಾರೆ. ಬಟ್ ಅವೆಲ್ಲ ಗೆಲ್ಲೋಕೆ, ಜಗದೀಶ್ ಶೆಟ್ಟರ್ ಗೆಲ್ಲೋದಕ್ಕೆ ಅವು ಪೂರಕವಾಗ್ತವೋ ಇಲ್ಲವೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗಾವಿ ನಗರದಲ್ಲಿ ಒಂದಷ್ಟು ಬಿ ಜೆ ಪಿಗೆ ಅವರದೇ ಆದಂಥ ಒಂದಷ್ಟು, ಅಂದರೆ ಅಭಯ್ ಪಾಟೀಲ್ ಅಂಥವರು, ಸಂಜಯ್ ಪಾಟೀಲ್ ಅಂಥವರು ಏನಿದ್ದಾರಲ್ಲ, ಅವ್ರದ್ದೊಂದು ಮತಗಳನ್ನು ತಂದು ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡುವುದು ಒಂದು ಬಿ ಜೆ ಪಿದು ಒಂದೇನು ಸ್ಟ್ರಾಟಜಿ ಇದೆ, ಅದು ಆ ಥರದ ಸ್ಟ್ರಾಟಜಿ ಕಾಂಗ್ರೆಸ್ನವರು ಮಾಡಬೇಕು. ಅದಕ್ಕೊಂದು ವಿರೋಧವಾಗಿ ಒಂದು ಜಸ್ಟಾಪೋಸ್ ಆಗುವಂಥದ್ದು ಆಗಲೇಬೇಕು. ಸೊ ನಗರದಲ್ಲಿ ಬಿ ಜೆ ಪಿಯ ಒಲವು ಇರುವಂಥ ಮತದಾರರು ಜಾಸ್ತಿ ಇದ್ದಾರೆ. ಆದರೆ ಗ್ರಾಮೀಣ ಕ್ಷೇತ್ರಗಳಲ್ಲಿ ಈ ಏನು ನಾನು ನೀವೇನು 8 ವಿಧಾನಸಭೆಗಳಲ್ಲಿ ಮತದಾರರಿದ್ದಾರೆ ಅಂತ ಹೇಳ್ತಿರಲ್ಲ, ಸ್ವಲ್ಪ ಕಾಂಗ್ರೆಸ್ ಪರವಾಗಿ ಹೆಚ್ಚಿದ್ದಾರೆ ಅಂತ ಅನಿಸ್ತದೆ. ಹಾಗೆ ಲಕ್ಷ್ಮೀ ಮೇಡಮ್ ಅವರು, ಹೆಬ್ಬಾಳ್ಕರ್ ಮೇಡಮ್ ಅವರು ಏಕೈಕ ಮಹಿಳಾ ಮಂತ್ರಿಯಾಗಿ, ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಯಾಗಿ ಯೋಜನೆಗಳನ್ನು, ಸರ್ಕಾರದ ಯೋಜನೆಗಳನ್ನು ಸಮರ್ಥವಾಗಿ ಜಾರಿಗೊಳಿಸಿದ್ದಾರೆ. ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಅವರು ಯುವಕರು ಇಂಜಿನಿಯರ್ ಆಗಿದ್ದಾರೆ ಹಾಗೂ ಅವರು ಜನಸೇವೆ ಮಾಡೋದಕ್ಕೆ ಕಾತರರಾಗಿದ್ದಾರೆ. ಮತ್ತು ಜೊತೆಗೆ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಬರುವಂಥ ಸುಮಾರು 300,000 ಅಧಿಕ ಇರುವಂಥ ಮರಾಠ ಸಮುದಾಯದ ಮತಗಳನ್ನು ಸೆಳೆಯುವಂಥ ಎಲ್ಲ ಸೌಹಾರ್ದಯುತ ಸಂಬಂಧವನ್ನು ಸಮುದಾಯದೊಟ್ಟಿಗೆ ಉಳಿಸ್ಕೊಂಡಿದ್ದಾರೆ. ಕುರುಬ ಮತಗಳಂತೂ ಸಿದ್ದರಾಮಯ್ಯನವರ ಅವರ ಬಲದಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ ಬರೋದರಲ್ಲಿ ಎರಡು ಮಾತಿಲ್ಲ. ಇದೇ ನಿಟ್ಟಿನೊಳಗೆ ಈ ಅಲ್ಪಸಂಖ್ಯಾತರಂತೂ ಭಾಜಪದ ಈ ಏನು ಹೇಟ್ ಸ್ಪೀಚ್ ಇದೆ ಅದು ಕೋಮುವಾದಿ ರಾಜಕಾರಣದ ವಿರುದ್ಧವಾಗಿ ಕಾಂಗ್ರೆಸ್ಗೆ ಮತ ಹಾಕೋದ್ರಲ್ಲಿ, ಅದರಂತೆ ದಲಿತ ಮತ್ತು ಹಿಂದುಳಿದ ವರ್ಗದವರು ಕಾಂಗ್ರೆಸ್ಗೆ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದ ಹುರಿಯಾಳನ್ನು ಸುಮಾರು 200,000 ಅಧಿಕ ಮತಗಳಿಂದ ಗೆಲ್ಲಿಸೋದ್ರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಪೂರಕವಾಗಿ ಹೇಳಬೇಕಂದ್ರೆ ಇತ್ತೀಚೆಗೆ ನಡೆದಂಥ ಉಪಚುನಾವಣೆ, ಲೋಕಸಭಾ ಉಪಚುನಾವಣೆಯಲ್ಲಿ ಸನ್ಮಾನ್ಯ ಸುರೇಶ್ ಅಂಗಡಿಯವರ ಕೇಂದ್ರದ ಮಂತ್ರಿಗಳು ಅವರ ಮರಣಾನಂತರ ಎದುರಾದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹುರಿಯಾಳು ಸತೀಶ್ ಜಾರಕಿಹೊಳಿ ಅವರು ಸುಮಾರು ಕೇವಲ 5,000 ಮತಗಳ ಅಂತರದಿಂದ ಪರಾಭವಗೊಂಡಿದ್ದರು. ಇದನ್ನು ಯಾಕೆ ವಿಶೇಷವಾಗಿ ಹೇಳ್ತಾ ಇದ್ದೀನಂದರೆ, ಕೇಂದ್ರದಲ್ಲಿ ಭಾಜಪ ಸರ್ಕಾರ ಇತ್ತು, ರಾಜ್ಯದಲ್ಲಿಯೂ ಕೂಡ ಆವಾಗ ಭಾಜಪ ಸರ್ಕಾರ ಇತ್ತು, ಜೊತೆಗೆ ಶ್ರೀಮತಿ ಮಂಗಲಾ ಅಂಗಡಿಯವರಿಗೆ ಸಿಂಪತಿ ಕೂಡ ಇತ್ತು. ಅವರ ಪತಿಯ ಮರಣಾನಂತರ ಅವರು ಭಾಜಪದ ಅಭ್ಯರ್ಥಿಯಾಗಿದ್ದರು. ಅಂಥ ಎಲ್ಲ ಪೂರಕ ವಾತಾವರಣ ಇದ್ದಾಗ್ಯೂ ಕೂಡ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಹಳ ಟಫ್ ಫೈಟ್ ಕೊಟ್ಟಿದ್ದನ್ನು ಈ ಬೆಳಗಾವಿ ಜಿಲ್ಲೆಯ ಇತಿಹಾಸದಲ್ಲಿಗೆ ನಾವು ನೋಡಿದ್ದೇವೆ. ಈಗ ಮತ್ತೊಂದು ಅವಕಾಶ ಬಂದಿದೆ ಕಾಂಗ್ರೆಸ್ ಪರವಾದ ದೊಡ್ಡ ಮಟ್ಟದಲ್ಲಿ ಈ ಪೂರ್ತಿ ಜಿಲ್ಲೆಯೊಳಗೆ ಕಾಣಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹುರಿಯಾಳು ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಈ ಜನರ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದು ಹೇಳ್ತಾರೆ ನಾಯಕರುಗಳು, ಹೊರಗಿಂತ ಬಂದರು ಒಳಗಿಂತ ಬಂದರು ಅನ್ನೋ ಪ್ರಶ್ನೆ ಅದು ಪಕ್ಷದ ಅನುಕೂಲಕ್ಕಾಗಿ ಹೇಳುವುದೇ ಹೊರತು
ನಾನು ಜಗದೀಶ್ ಶೆಟ್ಟರ್ ಪರವಾಗಿ, ಜಗದೀಶ್ ಶೆಟ್ಟರ್ ಇಲ್ಲಿ ಮುಖ್ಯ ಅಲ್ಲ, ಜನರ ಕಷ್ಟಗಳು ನಿವಾರಣೆ ಆಗೋದು ಮುಖ್ಯ. ವ್ಯಕ್ತಿ ಅವರ ಪಕ್ಷ ಏನು ಕಾರ್ಯಕ್ರಮ ಕೊಡ್ತದೆ ಅನ್ನೋದ್ರ ಮ್ಯಾಗೆ ಜನ ತೀರ್ಮಾನ ತಗೋತಾರೆ. ಜಗದೀಶ್ ಶೆಟ್ಟರ್ ಇಲ್ಲಿಯವರಿದ್ದು ನಿಂತರೂ ಕೂಡ ಅವ್ರು ಬೀಳೋದು ಗ್ಯಾರಂಟಿನೇ ಇತ್ತು, ಎರಡು ಮಾತೇ ಇಲ್ಲ. ಇದು ಕಾಂಗ್ರೆಸ್ ತೆಕ್ಕೆಗೆ ಹೋದ್ರಲ್ಲಿ ಎರಡು ಮಾತಿಲ್ಲ. ಜನ ಅಂತೂ ಈಗಾಗಲೇ ಮತ ಹಾಕೋ ದಿವಸಕ್ಕಾಗಿ ಕಾಯ್ತಾ ಇದ್ದಾರೆ. ಇನ್ನೊಬ್ಬ ಭಾಜಪದವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಅವರು ಕೋಮುವಾದಿ ರಾಜಕಾರಣ ಬಿಟ್ಟರೆ ಮತ್ತೊಂದು ಗೊತ್ತಿಲ್ಲ ಅವ್ರಿಗೆ. ಜನರಿಗೆ ಕಲ್ಯಾಣ ಕೆಲಸಗಳನ್ನು ಮಾಡಿ ಗೊತ್ತಿಲ್ಲ ಅವ್ರಿಗೆ. ಮತ್ತು ಬೇರೆ ಬೇರೆ ಧರ್ಮ ಜಾತಿಗಳ ಮಧ್ಯೆ ತಂದಿಟ್ಟು ಜಗಳ ಹಚ್ಚಿ ಅದರೊಳಗೆ ಉರಿಯೋ ಮನೆಯೊಳಗೆ ಗಳ ಹಿರಿಯುವಂಥ ಕೆಲಸವನ್ನು ಅವರು ಮೊದಲಿಂದ ಮಾಡ್ಕೋತಾ ಬಂದಿದ್ದಾರೆ. ಜನಕಲ್ಯಾಣ ಕೆಲಸಗಳನ್ನು ಅವರು ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಜನ ಏನೋ ನಂಬಿ ಮತ ಕೊಟ್ಟಿದ್ರು, ಏನೋ ಒಂದು ದೊಡ್ಡ ಆಶಾಕಿರಣ ಅಂತ ಅವ್ರು ಹೇಳಿದರು. ಆಶಾಕಿರಣ ಈಗಾಗಲೇ ಸಾಬೀತಾಯ್ತಲ್ಲ, 10 ವರ್ಷ ಜನರ ಜೀವನ ಮಟ್ಟವನ್ನು ಸುಧಾರಿಸುವಂಥ ಕೆಲಸ ಮಾಡಬೇಕಾಗಿತ್ತಲ್ಲ. ಅವರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದವರು ಎಷ್ಟು ಮಾಡಿದ್ದಾರೆ? ಅವರು 30 ಲಕ್ಷ ಹುದ್ದೆಗಳು ಕೇಂದ್ರ ಸರ್ಕಾರದ 30 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ, ಆ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ನ್ಯಾಯಪತ್ರದೊಳಗೆ ಕಾಂಗ್ರೆಸ್ ಪಕ್ಷ ಹೇಳಿದೆ. ಅದನ್ನೆಲ್ಲ ಈಡೇರಿಸ್ತಾರೆ ಅನ್ನೋ ಭರವಸೆ ಯುವಜನರಿಗೆ, ಕೃಷಿಕರಿಗೆ, ಮಹಿಳೆಯರಿಗೆ ಖಂಡಿತವಾಗಿದೆ. ಅವರು ಕಾಂಗ್ರೆಸ್ದ ಪಕ್ಷವನ್ನು ಬೆಂಬಲಿಸ್ತಾರೆ, ಕಾಂಗ್ರೆಸ್ಸನ್ನು ಕೈ ಹಿಡಿತಾರೆ ಅನ್ನುವಂಥ ಭರವಸೆ ನನಗಾದರೂ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.